ಈ ವಿಶೇಷ ರೂಪಗಳನ್ನೇ ನಮ್ಮ ರೂಪವೆಂದು ಅರಿತುಕೊಂಡರೆ ನಮ್ಮ ಜ್ಞಾನವು ಅಪೂರ್ಣವಾಯಿತು. ಯಾವ ವಿಶೇಷ ರೂಪ ಹಿಂದೆ ಹೇಳಿದ್ದಲ್ವ ಗುರುಗಳೇ? ಹೌದು, ಒಬ್ಬ ಮನುಷ್ಯನು ಸಂಗೀತದಲ್ಲಿ ರಾಗ ವಿಶೇಷ ರೂಪದಲ್ಲಿ ನೋಡೋದು ಕೇಳೋದು ಇಲ್ಲ. ಪಶನ್ ಚಕ್ಷು ಶ್ರವಣ ಶೋತ್ರ ಮನ್ಮಾನೋ ಮನ ಹಾಗೆಲ್ಲ ವಿಶೇಷ ರೂಪ. ಅದು ನಮ್ಮ ರೂಪ ಅಂತ ನಮ್ಮ ಜ್ಞಾನವು ಅಪೂರ್ಣವಾಗತ್ತೆ. ಅಂದ್ರೆ ಅಷ್ಟಕ್ಕೇ ಆಗತ್ತೆ. ನೋಡುವಾಗಲೇ ನೋಡುವವನು, ನೋಡುವಾಗಲೇ ನೋಡುವವನೇ ಹೊರತು ಕೇಳುವನಲ್ಲ. ಒಬ್ಬ ಮನುಷ್ಯನು ಸಂಗೀತದಲ್ಲಿ ರಾಗಜ್ಞಾನ ಉಳ್ಳವನಾಗಿದ್ದರೆ ಅವನ ಕಿವಿಯ ಶಕ್ತಿಯು ಸೂಕ್ಷ್ಮವಾಗಿದೆ ಎನ್ನಬಹುದು. ಅವನು ಚೆನ್ನಾಗಿ ಹಾಡುತ್ತಿದ್ದರೆ ಸಂಗೀತಗಾರನು ಎಂದು ಕರೆಯಬಹುದು. ಹೀಗೆಯೇ ಕೈಯಿಂದ ಚಿತ್ರ ಬರೆಯುವ ವ್ಯಾಪಾರದಿಂದ ಚಿತ್ರಗಾರನೆಂದು, ಮರದ ಸಾಮಾನುಗಳನ್ನು ಮಾಡುವ ಕೌಶಲ್ಯ ಉಳ್ಳವನಾದರೆ ಅವನನ್ನು ಬಡಗಿ ಎಂದು ನಾವು. ಇದರಂತೆಯೇ ಬೇರೆ ಬೇರೆಯ ಕೆಲಸಗಳಲ್ಲಿ ಕುಶಲನಾಗಿರುವ ಆತನನ್ನು ನಾವು ಆಯಾ ಕರ್ಮಗಳ ಹೆಸರನ್ನಿಟ್ಟು ಬಣ್ಣಗಾರನು, ನೇಗಿಯವನು, ಗಂಧಿಗ, ಗಾಣಿಗ ಎಂದು ಮುಂತಾಗಿ ಕರೆಯಬಹುದು. ಈ ಸಂದರ್ಭಗಳಲ್ಲಿ ಆಯಾ ಕರ್ಮದಲ್ಲಿ ಅವನು ವಿಶೇಷ ಕೌಶಲ್ಯವನ್ನು ತೋರಿಸುವವನೆಂದು ಭಾವಿಸಬಹುದೇ ಹೊರತು ಅದೇ ಅವನ ಪೂರ್ಣ ಸ್ವರೂಪವೆಂದು ಭಾವಿಸುವುದು ಸರಿಯಾದೀತೆ? ಎಂದಿಗೂ ಆಗಲಾರದು. ಆದ್ದರಿಂದ ನೋಡುವುದು, ಕೇಳುವುದು, ಮೂಸುವುದು, ಮುಟ್ಟುವುದು ಮುಂತಾದ ವಿಶೇಷ ಜ್ಞಾನಗಳಿಂದ ನಮ್ಮ ಸ್ವರೂಪವನ್ನು ವಿಂಗಡಿಸಿಕೊಂಡು ಅರಿಯುವುದು ಅಪೂರ್ಣ ಜ್ಞಾನವಾಯಿತು. ಹಾಗಾದರೆ ನಿಜವಾಗಿ ನಮ್ಮ ಪೂರ್ಣ ಸ್ವರೂಪವನ್ನು ಅರಿತುಕೊಳ್ಳುವುದು ಹೇಗೆ ಎಂದರೆ, ಈ ವಿಶೇಷ ಜ್ಞಾನಗಳನ್ನೆಲ್ಲ ವ್ಯಾಪಿಸಿಕೊಂಡಿರುವ ಚಿನ್ಮಾತ್ರ ಸ್ವರೂಪವನ್ನು, ಅಂದ್ರೆ ಈವರೆಗೆ ನಾವು ವರ್ಣಿಸಿರುವ ನಿತ್ಯ ಸಿದ್ಧವಾದ ಅನುಭವ ಸ್ವರೂಪವನ್ನು, ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಇದೇ ನಮ್ಮ ಆತ್ಮನು ಎಂದು ಅರಿತುಕೊಳ್ಳಬೇಕು. ಆ ಅರಿವಿನ ರೂಪವು ನಮ್ಮ ಎಲ್ಲಾ ವಿಶೇಷ ರೂಪಗಳಲ್ಲಿಯೂ ಅನುಗತವಾಗಿದ್ದುಕೊಂಡಿರುತ್ತದೆ. ಆ ಒಂದು ರೂಪದಲ್ಲಿ ಈ ಎಲ್ಲಾ ವಿಶೇಷ ರೂಪಗಳು ಅಡಕವಾಗಿರುತ್ತದೆ. ಆದ್ದರಿಂದಲೇ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಮೂಸುತ್ತೇನೆ, ನಾನು ಮುಟ್ಟುತ್ತೇನೆ ಎಂದು ವಿಶೇಷ ರೂಪಗಳೊಳಗೆಲ್ಲ ನಾನು ಎಂಬ ಪ್ರತ್ಯಯವು ಇದ್ದುಕೊಂಡಿರುತ್ತದೆ. ನಾನು ಎಂಬ ಪ್ರತ್ಯಯವು ಇದ್ದುಕೊಂಡಿರುತ್ತದೆ. ವಿಶೇಷ ರೂಪಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುವುದರಿಂದ ಪರಿಚ್ಛಿನ್ನವಾಗಿರುತ್ತವೆ. ಆದರೂ ಸಾಮಾನ್ಯ ರೂಪವು ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಂಡಿರುತ್ತವೆ. ಒಂದು ಎತ್ತನ್ನು ಹುಡುಕುವ ಆತನು ನೆಲದ ಮೇಲೆ ಅಂಕಿತವಾಗಿರುವ ಅದರ ಹೆಜ್ಜೆಯ ಗುರುತಿನಿಂದಲೇ ಅದನ್ನು ಕಂಡುಹಿಡಿಯುವುದಕ್ಕೆ ನಾನು ಎಂದು ಎಲ್ಲೆಲ್ಲಿಯೂ ಅನುಸರಿಸಿಕೊಂಡು ಬಂದಿರುವ ಆತ್ಮ ಪ್ರತ್ಯಯದ ಗುರುತಿನಿಂದಲೇ ನಮ್ಮ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಹಾಗೆ ರವೆ ಉಂಡೆಯಲ್ಲಿ ಸಿಹಿ ಇದೆ, ಕೇಸಿ ಬಾತಲ್ಲಿ ಸಿಹಿ ಇದೆ, ಪಾಯಸದಲ್ಲಿ ಸಿಹಿ ಇದೆ. ಓ, ಎಲ್ಲದೂ ಸಿಹಿ ಬಂದು ಸಕ್ಕರೆ ಸಿಹಿ ಅಂತ ಹಾಕ್ಕೊಳ್ತೀವೋ, ಇದೆಲ್ಲ ಸಿಹಿ ಸಕ್ಕರೆ ಇದು ಅಂತ. ಹಾಗೆ ದೇಹದಲ್ಲಿರೋ ನಾನು, ಇಂದ್ರಿಯದಲ್ಲಿರೋ ನಾನು, ಮನಸ್ಸಲ್ಲಿ, ಬುದ್ಧಿಯಲ್ಲಿ, ಇದು ಎಲ್ಲದರಲ್ಲೂ ಸೇರ್ಕೊಂಡಿದೆ, ಎಲ್ಲರನ್ನೂ ಬಿಟ್ಟಿದೆ. ನಾನು ಬರೀ ನಾನು ಅಂತ ಕಂಡಾಗ ಬುದ್ಧಿವರೆಗೂ ಹೊಂದದ ಆ ನಾನು ಅನ್ನೋದಕ್ಕೆ ಉಪಾಧಿಲ್ದೆ ತೋರ್ಕೊಳ್ಳೋದ. ಹೌದ, ನಾನಿಲ್ಲದ ತಾನಾದ ರೂಪ ಆಗುತ್ತೆ. ಉಪಾಧಿ ಅಷ್ಟನ್ನು ಕಳ್ಸ್ಕೊಂಡ್ಬಿಟ್ರಿ ಅಂದ್ರೆ ಅಲ್ಲಿ ನಾನಿಲ್ಲ, ತಾನು ತಾನೇ ಎಲ್ಲ. ನಾನಿಲ್ಲ ಅಂತ ಅಂದ್ರೆ ತಾನೇ ಎಲ್ಲ ಆಗ್ತಾನೆ. ಈಗ ಬ್ರಹ್ಮವಿದ್ಯೆ ಎಂದರೇನೆಂಬುದನ್ನು ವಿಚಾರಿಸೋಣ. ವಿಚಾರ ಬಿಡ್ರೆ ಬರ್ರಿ ಇಲ್ಲಿ ಅಲ್ಲ ಹೇಳ್ತಾರ ಅವ್ರು ಓದ್ತಾರೆ. ನೀವು ವಿವರಣೆ ಕೊಡಿ, ಒಂದಕ್ಕೂ ವಿವರಣೆ ಕೊಡವ ನೀವು. ಇಲ್ಲಪ್ಪ ಇವತ್ತು ಆಯ್ತು, ನಾಳೆ ಇಲ್ಲ ಬರ್ರಿ. ಇವಾಗ ಈಗ ಬಂದು ವಿವರಣೆ ಕೊಡಿ. ಬರ್ರಿ 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 ಬಂದ್ ಬಂದ್ ಹೋಗಿ ಬಂದು ಬರ್ತಾರೆ.
ವಿಚಾರಿಸೋಣ. ಶ್ರುತಿಯು ಹೀಗೆಂದು ಹೇಳುತ್ತಿದೆ, ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ಸರ್ವಂ ಅಭವತ್. ನಾವು ಬ್ರಹ್ಮವನ್ನು ಅರಿತುಕೊಳ್ಳಬೇಕಾಗಿದೆ ಎಂದು ಭಾವಿಸಿಕೊಂಡು ಅದನ್ನು ಹುಡುಕುತ್ತಿರುವುದರಿಂದಲೇ ಆ ಬ್ರಹ್ಮವನ್ನು ಕಾಣುವುದು ಆಗದ ಮಾತು, ಅದನ್ನು ಅರಿಯುವುದಕ್ಕೆ ಸಾಧನವೇ ಇಲ್ಲ ಎಂದು ಮುಂತಾಗಿ ವಾದಿಸುತ್ತಿರುವೆವು. ಶ್ರುತಿ ಮಾತೆಯ ಮತವೇನೆಂದರೆ, ಈಗಲೂ ಅರಿತುಕೊಳ್ಳುವುದಕ್ಕಿಂತ ಮುಂಚೆಯೂ ನಾವು ಬ್ರಹ್ಮವೇ ಆಗಿರುವೆವು. ಹಾಗಾದರೆ ಅದನ್ನು ಅರಿತುಕೊಳ್ಳುವುದೆಂದರೇನು? ನಮ್ಮ ಆತ್ಮನನ್ನೇ ಬ್ರಹ್ಮವೆಂದು ಅರಿತುಕೊಳ್ಳಬೇಕು. ನಾನೇ ಬ್ರಹ್ಮವು ಎಂದು ಮೇಲೆ ವಿವರಿಸಿರುವಂತೆ ಸರ್ವತ್ರ ವ್ಯಾಪಿಸಿರುವ ನಮ್ಮ ಆತ್ಮ ಸ್ವರೂಪವನ್ನೇ ಬ್ರಹ್ಮವೆಂದು ಅರಿತುಕೊಳ್ಳುವುದೇ ಬ್ರಹ್ಮವಿದ್ಯೆ. ಈ ಬ್ರಹ್ಮವನ್ನು ಅರಿತುಕೊಂಡರೆ ಮತ್ತೇನೂ ಅರಿಯಬೇಕಾದದ್ದು ಉಳಿಯದಿರುವುದಿಲ್ಲ, ನಾವೇ ಎಲ್ಲವೂ ಆಗಿಬಿಟ್ಟಿರುತ್ತೇವೆ. ವಾಕ್ಯ ವಿವರಣೆ ಮಾಡೋಣ. ಬ್ರಹ್ಮವಾ ಇದಮಗ್ರ ಆಸೀತ್ ಅಂತ ಮೊದಲನೇ ವಾಕ್ಯ. ಈಗ ಏನು ನೋಡ್ತಾ ಇದೀವೋ ಈ ಪ್ರಪಂಚಲ್ಲೇ ಎಲ್ಲವನ್ನು ತಿಳ್ಕೋಬೇಕು ಅಂತ ಕುತೂಹಲ, ಒಂದೊಂದಾಗಿ ತಿಳ್ಕೊಡ್ತಾ ಹೋಗ್ತಾನೆ, ಮುಗಿಯೋದಿಲ್ಲ. ಅದಕ್ಕೆ ಶ್ರುತಿ ಹೇಳುತ್ತೆ, ಅಯ್ಯೋ ಹಿಂಗೆ ಮುಂದೊಂದು ತಿಳ್ಕೊಂಡು ಹೋಗ್ಬೇಡ, ಇದೆಲ್ಲ ಮುಂಚೆ ಬ್ರಹ್ಮವೇ ಆಗಿತ್ತು. ಆದ್ರಿಂದ ತಿಳ್ಕೊಂಡ್ರೆ ಮುಂಚೆ ಅಂದ್ರೆ ಏನು ಅಂತ ಅರ್ಥ. ಮುಂಚೆ ಅಂದ್ರೆ ನಮ್ಮ ತಪ್ಪು. ಅದಕ್ಕೆ ಸ್ವಾಮಿಗಳು ಬರೆದಿದ್ದಾರೆ, ಅರಿತುಕೊಳ್ಳುವುದಕ್ಕಿಂತ ಮುಂಚೆಯೇ ಬರೆದು, ಇದನ್ ತಿಳ್ಕೊಳ್ಳೋಕ್ ಮುಂಚೆ ಅಂತ. ಇದನ್ ತಿಳ್ಕೊಳ್ಳೋಕ್ ಮುಂಚೆ ಅಂದ್ರೆ ಇದನ್ನ ತಪ್ಪಾಗಿ ತಿಳಿತಾ ಇದ್ದೀವಿ. ತಪ್ಪು ತಿಳಿಯೋಕ್ ಮುಂಚೆ ಇದೆಲ್ಲವೂ ಬ್ರಹ್ಮವೇ ಆಗಿತ್ತು ಅಂತ ಅರ್ಥ. ತಪ್ಪು ತಿಳಿಯೋಕ್ ಮುಂಚೆ ಬ್ರಹ್ಮವೇ ಆಗಿತ್ತು ಅಂದ್ರೆ ತಪ್ಪು ತಿಳ್ಕೊಂಡ್ಮೇಲೆ ಬೇರೆ ಆಗತ್ತಾ? ಈ ಪ್ರಪಂಚ, ಈ ಅವಸ್ಥೆ, ಈ ರೀತಿ ನಾವು ತಪ್ಪು ತಿಳ್ಕೊಳ್ಳೋಕ್ ಮುಂಚೆಯೂ ಅದು ಬ್ರಹ್ಮವೇ ಆಗಿತ್ತು ಅಂತ ಉಪದೇಶ ಕೊಟ್ರೆ ಈಗೇನಾದ್ರೂ ಬೇರೆ ಆಗತ್ತಾ ತಪ್ಪು ತಿಳ್ಕೊಂಡಿದ್ರಿಂದ? ಹಾಗಾದ್ರೆ ಈಗಲೂ ಏನಾಗಿದೆ? ಬ್ರಹ್ಮವೇ ಆಗಿದೆ ಅಂತ ಆಯ್ತು. ಸ್ವಾಮಿಗಳ ವಾಕ್ಯ ಏನು ಸುಂದರವಾಗಿದೆ ಅಂದ್ರೆ ನಾಲ್ಕು ವಾಕ್ಯ ಇದೆ. ಒಂದು ಸ್ವರೂಪವನ್ನು ತಿಳಿಸೋದು, ಒಂದು ತನ್ನನ್ನೇ ತಿಳ್ಕೊಳ್ತು ಅಂತ ಅಂದ್ರೆ ಬ್ರಹ್ಮವನ್ನ ತಾನೆಂದು ತಿಳಿಯಬೇಕೇ ಹೊರತು ಹುಡುಕೊಂಡು ಅದು ಇದು ಅಂತ ತಿಳ್ಕೊಂಡು ಹೋದ್ರೆ ತಿಳ್ಕೊಳಕಾಗಲ್ಲ. ತಾನೆಂದೇ ತಿಳಿದ ಮೇಲೆ ಆ ತಿಳುವಳಿಕೆಯ ಸ್ವರೂಪ ಏನು ಅಂದ್ರೆ ಬ್ರಹ್ಮವೇ ನಾನಾಗಿದ್ದೇನೆ, ನಾನೇ ಬ್ರಹ್ಮವಾಗಿದ್ದೇನೆ, ನಾನೇ ಬ್ರಹ್ಮವಾಗಿದ್ದೀನಿ ಅಂದ್ರೆ ಇನ್ನು ಆ ಅನುಭವಕ್ಕೆ ಅದಕ್ಕೇನು ಪರೋಕ್ಷತೆ ಇಲ್ಲ. ಅಷ್ಟು ಹತ್ತಿರದ ಅನುಭವ, ಇಂದ್ರಿಯಾಪೇಕ್ಷ ಇಲ್ಲ, ಅಪರೋಕ್ಷವಾದ ಅನುಭವ ನಾನೇ ಅನ್ನೋದು. ನಾನೇ ಬ್ರಹ್ಮವಾಗಿದ್ದೀನಿ ಅಂದ್ರೆ ನಾನು ಏನೇ ಆಗಿರ್ಲಿ ಅಲ್ಲಿ ಸಂಶಯವಾಗಲಿ ಅಥವಾ ಪ್ರಮಾಣವಾಗಲಿ ಏನು ಬೇಕಿಲ್ಲ. ನಾನು ಅಂದ್ರೆ ಏನ್ ನಾನು ನನಗೆ ಗೊತ್ತಾಗೋದಕ್ಕೆ ಏನ್ ಬೇಕು ಅಂತ. ತಪ್ಪು ತಿಳ್ಕೊಂಡ ನನಗೆ ಇಷ್ಟು ಜಂಬ ಇದ್ಮೇಲೆ ಈಗ ನಾವೇನ್ ತಪ್ಪು ತಿಳ್ಕೊಂಡಿವೋ ಅದರಲ್ಲೇ ಅವನಿಗೆ ಪ್ರಮಾಣ ಬೇಡ, ನಾನ್ ನನಗೆ ಗೊತ್ತು ಅಂತ ಹೇಳೋಷ್ಟು ಅಹಂಕಾರ ಇದ್ಮೇಲೆ ಇನ್ನು ಶುದ್ಧನಾದ ಸ್ವರೂಪದಲ್ಲಿ ಏನ್ ಹೇಳ್ಬೇಕು? ಪ್ರಮಾಣವೂ ಬೇಡ, ಏನು ಬೇಕಿಲ್ಲ. ಅದನ್ನ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆತ್ಮಜ್ಞಾನದ ಒಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಇದೆ ಶ್ರುತಿ. ನಾನೇ ಎಂಬುದು ಬ್ರಹ್ಮ ಅನ್ನುವಾಗ ಪರೋಕ್ಷ ಇಲ್ಲ, ಹೊಸದಾಗಿ ತಿಳ್ಕೊಳ್ಬೇಕಾಗಿಲ್ಲ, ತಪ್ಪು ತಿಳ್ಕೊಳ್ಕೊಂಡ್ರೆ ಸಾಕು, ಕಾನೂನು ರೂಪದಿಂದ ಸ್ವತಃಸಿದ್ಧವಾಗಿದ್ದಾನೆ, ಯಾವ ಪ್ರಮಾಣವೂ ಬೇಕಿಲ್ಲ ಅಂತ. ಬ್ರಹ್ಮವೇ ನಾನಾಗಿದ್ದೀನಿ ಅಂತ ಗೊತ್ತಬೇಕಲ್ಲ ಅಂದ್ರೆ ಬ್ರಹ್ಮ ಅಂದ್ರೆ ಈ ರೀತಿ ಜನ ನೋಡುವ ಹಾಗೆ ನನ್ ಒಂದು ಪರಿಚ್ಛಿನ್ನತೆ ಇಲ್ಲ, ಆಕಾರ ವಿಕಾರ ಇಲ್ಲ, ಹೆಸರು ಆಕಾರ ಕರ್ಮಗಳು ಇಲ್ಲ, ಬ್ರಹ್ಮವೇ ನಾನು, ಬೇರೆ ಕಡೆ ಇರೋ ನಾನು ಎಂಬುದೆಲ್ಲ ವಜಾ ಮಾಡಿಬಿಡ್ರಿ. ಬೇರೆ ಕಡೆ ಅಂದ್ರೆ ದೇಹ ನಾನು, ಇಂದ್ರಿಯ ನಾನು, ಬುದ್ಧಿ ನಾನು, ಮನಸ್ ನಾನು ಅಂತ ಕರ್ಮನಾಮ ಹೇಳಿತ್ತಲ್ಲ, ಆ ಕರ್ಮನಾಮವೆಲ್ಲ ವಜಾ ಮಾಡಿ ಬ್ರಹ್ಮವೇ ನಾನು, ನಾನೇ ಬ್ರಹ್ಮ ಎರಡೂ ಕಡೆಯಿಂದ ಹೇಳಬೇಕು. ಬ್ರಹ್ಮವೇ ನಾನು ಅಂದಾಗ ಪರಿಚ್ಛಿನ್ನವಲ್ಲ, ನಾಮರೂಪಾದಿಗಳಿಲ್ಲ ಅಂತಾಯ್ತು. ನಾನೇ ಬ್ರಹ್ಮ ಅಂದ್ರೆ ಪರೋಕ್ಷವಲ್ಲ, ಹೊಸದಾಗಿ ತಿಳಿಸ್ಕೊಡ್ಬೇಕಾಗಿಲ್ಲ,
ಪ್ರಮಾಣ ಬೇಕಿಲ್ಲ, ತಿಳ್ಕೊಂಡದನ್ನು ಕಳ್ಕೊಂಡ್ರೆ ಸಾಕು ಅಂತ ಹೇಳಿದಾಗ ಇದಿಷ್ಟನ್ನು ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯ ಹೇಳ್ಕೊಳ್ತು. ಅದರ ಫಲ ಏನು ಅಂತಂದ್ರೆ ತಸ್ಮಾತ್ ತತ್ಸರ್ವ ಸರ್ವಾತ್ಮ ಭಾವವನ್ನು ತಿಳಿದ ಕ್ಷಣದಲ್ಲಿ ಪಡ್ಕೋತೀರಿ. ತಿಳಿದ ಕ್ಷಣದಲ್ಲಿ ಸರ್ವಾತ್ಮ ಭಾವ ಪಡ್ಕೋತೀರಿ ಅಂದ್ರೆ ಹೊಸರಾಗಿ ಪಡ್ಕೊಳ್ಳೋದಲ್ಲ, ಪಡ್ಕೊಂಡದ್ದನ್ನೇ ಪಡ್ಕೊಳ್ಳೋದು. ಏನೋ ಪಡ್ಕೊಳ್ಳಿಲ್ಲ ಅಂತ ಅರ್ಥ ಅಲ್ಲ, ಪಡ್ಕೊಳ್ಬೇಕಾಗಿಲ್ಲ ಅಂತ ಅರ್ಥ. ಈ ಎಲ್ಲವೂ ತಾನಾದಂತಹ ಒಂದು ಭಾವ ಇದೆಯಲ್ಲ ಸರ್ವಾತ್ಮ ಭಾವದಲ್ಲಿ, ಮುಂದೆ ತಾನೇ ಎಲ್ಲ ಆದ್ಮೇಲೆ ಕಾಮ ಬರೋಲ್ಲ, ನಂಗಿದು ಬೇಕಾಗಿತ್ತು ಅಂತ ಕುತೂಹಲವೂ ಬರೋಲ್ಲ. ಕಾಮ ಇಲ್ಲ, ಕುತೂಹಲ ಇಲ್ಲ, ಪರಿಚ್ಛನ್ನತೆಯಲ್ಲಿ ಇರೋ ಅಭಿಮಾನವೂ ಇಲ್ಲ. ಎಲ್ಲವೂ ನಾನೇ, ಎಲ್ಲವೂ ನಾನೇ ಅನ್ನೋ ಅನುಭವದ ಒಂದು ಮಹಿಮೆ ಎಷ್ಟಿದೆ ಅಂದ್ರೆ, ಈ ಲೋಕದ ಎಲ್ಲ ನೀತಿಗಳಿದೆಯಲ್ಲ, ಇನ್ನೊಬ್ಬರನ್ನ ಬೈಬಾರ್ದು, ಅವ್ರನ್ನ ಕೀಳು ಮಾಡಬಾರ್ದು, ಅವ್ರಿಗೆ ಹಿಂಸೆ ಕೊಡಬಾರ್ದು ಅನ್ನೋ ಈ ಭಾಷೆಗೆ ನಾನೇ ಎಲ್ಲ ಅನ್ನೋ ಉತ್ತರವೇ ಸಾಕು ಅಂತಾರ. ಹೌದಾ? ನಾನ್ ನನ್ನನ್ ಕೀಳು ಮಾಡೋಲ್ಲ, ನಾನ್ ನನ್ನನ್ ಹಿಂಸೆ ಮಾಡೋಲ್ಲ, ನಾನ್ ನನ್ನನ್ ಬೈಯೋಲ್ಲ, ಅದು ಸಹಜ ಅದು. ಆದ್ರಿಂದ ಯಾರು ಸರ್ವಾತ್ಮ ಭಾವವನ್ನ ಪಡ್ಕೊಳ್ತಾರೋ ಅವರಲ್ಲಿ ನೀತಿಯ ಉಪದೇಶ ಬೇಕಿಲ್ಲ, ಸಹಜವಾಗಿರುತ್ತೆ. ಆದ್ರೆ ನಾಲ್ಕು ವಾಕ್ಯದಲ್ಲಿ ಒಂದು ಸ್ವರೂಪ ನಿರ್ದೇಶ, ಒಂದು ಆತ್ಮಜ್ಞಾನ, ಒಂದು ಆತ್ಮಜ್ಞಾನದ ಇದು ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅನ್ನೋದು, ಆಮೇಲೆ ಫಲ ಇಷ್ಟ ಹೇಳ್ತು. ನಿಜವಾಗಿ ಹೇಳಿದ್ರೆ ಫಲ ಹೊಸರಾಗಿ ಪಡ್ಕೊಳ್ಳೋದಲ್ಲ, ಆತ್ಮಜ್ಞಾನವು ಹೊಸರಾಗಿ ಬರೋದಲ್ಲ, ತಪ್ಪು ಬೆಳಿಕೆ ಹೋದ್ರಾಯಿತು. ಇನ್ನು ಬ್ರಹ್ಮವಾಯುನವಗ್ರ ಆಸೀತ್ ಅನ್ನೋದು ವಿದ್ಯಾರೂಪಾಪವಾರದಿಂದ ಇದೆಲ್ಲ ಇದೇನ್ ಮಾಡ್ಕೊಂಡಿದ್ದೀರಲ್ಲ, ಈ ರೀತಿ ತಪ್ಪು ತಿಳ್ಕೊಂಡು ಬಿಟ್ರಲ್ಲ, ಅದು ಬ್ರಹ್ಮವೇ ಕಣಪ್ಪ, ಬ್ರಹ್ಮವನ್ನೇ ತಪ್ಪು ತಿಳ್ಕೊಂಡಿದೀಯಾ, ಇನ್ ಬೇರೆ ಏನೇ ಇಲ್ಲ, ತಿಳ್ಕೊಳ್ಬೇಕಾದ ಬ್ರಹ್ಮವನ್ನು ಬಿಟ್ಟು ಬೇರೆ ಇಲ್ಲ. ಇಷ್ಟನ್ನ ಸ್ವಾಮಿಗಳು ಕನ್ನಡದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ, ನೀವು ನೋಡೋಕ್ಕಾಗಲ್ಲ ಬ್ರಹ್ಮನ, ಅದನ್ನ ಅರಿಯೋಕೆ ನಮ್ ಸಾಧನ ಇಲ್ಲ ಅಂತ ಹೇಳ್ತೀರಲ್ಲ, ನೋಡೋಕ್ಕಾಗಲ್ಲ ಅನ್ನೋದು ನೋಡ್ಬೇಕು ಅಂತ ಯಾಕೆ ಅಪೇಕ್ಷೆ ಪಟ್ರಿ ಹೊರಗಿದೆ ಅಂತ? ಅದ್ ನಿಮ್ ತಪ್ಪು, ನೋಡೋಕ್ಕಾಗಲ್ಲ ಅಂದ್ರೆ ನೋಡ್ಬೇಕು ಅನ್ನೋ ಅಪೇಕ್ಷೆನೆ ಬೇಕಿಲ್ಲ, ನಾವೇ ಆದ್ಮೇಲೆ ಯಾಕೆ ನೋಡ್ಬೇಕು? ಒಂದ್ ಹೋಯ್ತು. ಇನ್ನು ಸಾಧನ ಇಲ್ಲ ಅಂದ್ರು, ಅರಿಯೋಕ್ ಸಾಧನ ಇಲ್ಲ ಅಂದ್ರೆ ಇಂದ್ರಿಯಗಳು, ಇಂದ್ರಿಯ ಕಾಣಿಸೋದೇ ಇಲ್ಲ, ಇಂದ್ರಿಯಗಳನ್ನ ನೋಡೋ ನಾನು, ಸಾಧನ ಯಾಕೆ ಬೇಕು? ಆದ್ರಿಂದ ಲೋಕದ ಅನ್ವೇಷಣೆಯ ದೃಷ್ಟಿಗೂ ಬ್ರಹ್ಮದ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ, ವಾದ ಮಾಡ್ತಾರೆ. ಆದ್ರೆ ಶ್ರುತಿ ಹೇಳುತ್ತೆ ಈಗಲೂ ಅನ್ನೋದಕ್ಕೆ ಅದು ವಿವರಣ ವಾಕ್ಯ. ಸ್ವಾಮಿಗಳು ಅದಕ್ಕೆಲ್ಲ ಒಂದು ಡ್ಯಾಶ್ ಹಾಕಿದ್ದಾರೆ ನೋಡ್ರಿ, ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ. ಈಗಲೂ ಅಂದ್ರೆ ಅರಿತುಕೊಳ್ಳುವುದಕ್ಕಿಂತ ಮುಂಚೆಯೂ, ಅರಿತುಕೊಳ್ಳುವುದಕ್ಕಿಂತ ಮುಂಚೆ ಏನು, ನಾನೊಂಚೂರು ಹೇಳ್ತೀನಿ, ತಪ್ಪು ತಿಳ್ಕೊಂಡು ಅರಿತುಕೊಳ್ಳೋಕ್ ಮುಂಚೆ, ತಪ್ಪಾಗಿ ಅರಿತುಕೊಳ್ಳುವುದಕ್ಕಿಂತ ಮುಂಚೆಯೂ, ಯಾವುದನ್ನ ತಪ್ಪಾಗಿ ಅರಿತುಕೊಳ್ತಾ ಇರೋದೋ ನಮ್ಮನ್ನೇ ಬ್ರಹ್ಮವನ್ನೇ, ಬ್ರಹ್ಮವನ್ನ ತಪ್ಪಾಗಿ ಅರಿತುಕೊಳ್ಳೋ ಮುಂಚೆಯೂ ಎಲ್ಲವೂ ಬ್ರಹ್ಮವೇ ಆಗಿತ್ತು ಅಂದ್ರೆ, ತಪ್ಪಾಗಿ ತಿಳ್ಕೊಳ್ಳೋ ಮುಂಚೆಯೂ ಅಂತ ಯಾಕೆ ಹೇಳ್ತು ಅಂದ್ರೆ, ನೀವು ತಪ್ಪಾಗಿ ತಿಳ್ಕೊಳ್ಳೋದನ್ನ ಬಿಟ್ರೆ ಸಾಕು, ಹೊಸದಾಗಿ ತಿಳ್ಕೊಳ್ಬೇಕಾಯ್ತ, ಈಗಲೂ ಹೊಸದಾಗಿ ಏನ್ ಬ್ರಹ್ಮ ಏನ್ ಮಾಡ್ಬೇಕಾಗಿಲ್ಲ, ಯಾರು ಇದನ್ನ ಬ್ರಹ್ಮ ಮಾಡ್ಬಿಡ್ತೀನಿ, ಪ್ರಪಂಚನ ಕರಗಿಸ್ಬಿಡ್ತೀನಿ, ಪ್ರಪಂಚ ಲಯ ಮಾಡ್ತೀನಿ, ಅಲ್ಲಪ್ಪ ತಪ್ಪಾಗಿ ತಿಳ್ಕೊಂಡಂತಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾ ಹೋದ್ಮೇಲೆ ಅದೆಂತ ಇರುತ್ತೆ, ಏನು ಸುಂದರ ವಾಕ್ಯ. ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಮುಂಚೆಯೂ ನಾವು ಬ್ರಹ್ಮವೇ ಆಗಿರುವೆವು ಅಂದ್ರೆ, ಹಾಗಾದ್ರೆ ಅರಿತುಕೊಳ್ಳೋದೇನು, ಏನು ಅಂತ ಅರಿತುಕೊಳ್ಬೇಕು, ಇದು ಅಂತ ಅರಿತುಕೊಳ್ಬೇಕು, ನೀನು ಅಂತ ಅರಿತುಕೊಳ್ಬೇಕು, ನಾನು ಅಂತ ಅರಿತುಕೋಬೇಕು, ಆತ್ಮನಾಗಿ ತಿಳ್ಕೊಬೇಕು. ಯಾಕೆ ಆತ್ಮನಾಗಿ ಅರಿತುಕೋಬೇಕು ಅಂದ್ರೆ, ನಿಮ್ಮ ಲೋಕದ ಎಲ್ಲ ಪ್ರೇಮಕ್ಕಿಂತ ಆತ್ಮ ಪ್ರೇಮ ಅನ್ನೋದು ಬಲ, ನೀವು ಅದು ಯಾವ್ದ್ರಲ್ಲಿ ಆತ್ಮ ಪ್ರೇಮ ಆಡ್ತೀರೋ ಅದಕ್ಕೆ ನಿಮ್ಗೆ ಕೇಂದ್ರ ಆಗ್ಬಿಡತ್ತೆ, ಅದರ ಸುತ್ತ ಬಾಕಿ ಇದೆಲ್ಲ ಬರುತ್ತೆ. ಆತ್ಮ ಪ್ರೇಮವನ್ನ ಬ್ರಹ್ಮದಲ್ಲಿಟ್ಟೋ, ಆತ್ಮ ಪ್ರೇಮವನ್ನ ದೇಹದಲ್ಲಿಟ್ಟೋ, ಆತ್ಮ ಪ್ರೇಮವನ್ನ ಬುದ್ಧಿಯಲ್ಲಿಟ್ಟೋ, ಅದಕ್ಕೆ ತಕ್ಕ ನಿಮ್ ಸುತ್ತಮುತ್ತ ಪರಿಸರ ಬರುತ್ತೆ. ನೀವು ನಿಂತ್ಕೊಂಡಿರೋದು ಎಲ್ಲಿ ಅಂದ್ರೆ, ಎಲ್ಲಿ ಆತ್ಮ ಪ್ರೇಮ ಇದೆಯೋ ಅಲ್ಲಿ ನಾನು ನಿಂತ್ಕೊಳ್ತೀರಿ. ನಾನು ಚೆನ್ನಾಗಿ ತಿನ್ಬೇಕು ಅಂದ್ರೆ ದೇಹ, ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬುದ್ಧಿ, ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಪ್ರಾಣ, ನಾನು ಯೋಚನೆ ಮಾಡ್ಬೇಕಂದ್ರೆ ಅಂದ್ರೆ ನಾನು ಮನಸ್ಸು, ಯಾವದ್ರಲ್ಲಿ ನಾನು ಮಾಡ್ಕೋತಿರೋ ಅದ್ರಲ್ಲಿ ಕ್ರಿಯೆ ಶುರು ಆಗ್ಬಿಡುತ್ತೆ, ಅದ್ರ ಅಸ್ತಿತ್ವ ಅದ್ರ ಚೇಷ್ಟೆ ಎಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಬರೋದು.
ನಾನು ಮನಸ್ಸಾದಾಗ ಮನಸ್ಸು ಆಲೋಚನೆ ಮಾಡುತ್ತೆ, ನಾನು ಬೇರೆಯಾಗಿ ಮನಸ್ಸು ಹುಡುಕ್ರೆ ಮನಸ್ಸು ಸಿಗಲ್ಲ, ನಾನು ಬೇರೆಯಾಗಿ ನಿಂತ್ಕೊಂಡು ಕಣ್ಣು ಹುಡುಕ್ರೆ ಕಣ್ಣಲ್ಲಿ ಇದ್ದ ಕಣ್ಣು ಸಿಗಲ್ಲ, ಯಾಕಂದ್ರೆ ನಾನೇ ಕಣ್ಣಾಗೋದು ನಾನೇ ಮನಸ್ಸಾಗೋದು. ಅಂದ್ರೆ ಈಗ ತಾನು ಅನ್ನೋ ಪ್ರೇಮದ ಮೇಲೆ ಅದರ ಸುತ್ತ ಎಲ್ಲ ಹೆಣಕೋತಾರೆ, ನನ್ನದು ಯಾವ ಯಾವ್ದಪ್ಪ ಅಂತಂದ್ರೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಮನೆ ನನ್ನ ಊರು ಈ ನಾನು ಅನ್ನೋ ಅದಕ್ಕೆ ಏನ್ ಹೇಳ್ತೀವಿ ಮಧ್ಯದ ಕೂಟ ಮೇಟಿ ಕೂಟ ಅಂತಾರಲ್ಲ ಅದರ ಸುತ್ತ ಹೆಣಕೋತಾನ ಅವನು. ಅಲ್ಲಿ ಒಂದು ತಪ್ಪೇನು ಅಂದ್ರೆ ನೀವು ನಾನು ತಪ್ಪು ಇಷ್ಟನ್ನ ತಿಳ್ಕೊಬಿಡಿ ಎಲ್ಲಾನು ತಿಳ್ಕೊಬಿಡಿ ಅಂತ ಶ್ರುತಿ ಹೇಳ್ತಾ ಇದೆ. ಇಷ್ಟು ತಿಳ್ಕೊಂಡು ತಪ್ಪು ಅಂತ ಹೇಳಿದ್ರೆ ಏನ್ರಿ ತಪ್ಪು ತಿಳ್ಕೊ ಎಲ್ರೂ ತಿಳ್ಕೊಂಡು ಗಲಾಟೆ ಮಾಡ್ತೀರಿ. ನೀವು ಅಷ್ಟನ್ನೇ ನಾನು ತಿಳ್ಕೊಬೇಡಿ, ಎಲ್ಲ ನಾನು ತಿಳ್ಕೊಂಬಿಡಿ ಪರವಾಗಿಲ್ಲ, ನಾನು ತಿಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ಎಲ್ಲವನ್ನು ನಾನು ತಿಳ್ಕೊಂಬಿಡಿದ್ದೆ, ಎಲ್ಲವನ್ನು ನಾನು ತಿಳ್ಕೊಂಡ್ರೆ ನಮ್ಗೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಅಲ್ಲಿ ನನ್ನದು ಉಳಿಯೋಲ್ಲ, ನನ್ನದು ಬೇರೆದಿದ್ರದ ನಾನು ನನ್ನದು ಇಲ್ಲ ಇದು. ಆವ ಯಾವಾಗ ನನ್ನದಿಲ್ವೋ ಆವಾಗ ಈ ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ. ಇದು ಅದ್ಭುತವಾದಂತ ಅನುಭವದ ಒಂದು ವಿವೇಕ. ಇಷ್ಟು ಚೆನ್ನಾಗಿ ಆತ್ಮನನ್ನೇ ಬ್ರಹ್ಮವೆಂದು ಅರಿಯಬೇಕು, ನಾನೇ ಬ್ರಹ್ಮವು ಎಂದು ವಿವರಿಸಿರುವಂತೆ ಶ್ರುತಿಯಲ್ಲಿ ಬಹಳ ಕಡೆ ಹೇಳಿದೆ. ಇನ್ಯಾವ ಪ್ರತ್ಯೇಕಕ್ಕೂ ಸಿಗೋಲ್ಲ, ಆತ್ಮ ಪ್ರತ್ಯೇಕ ಮಾತ್ರ ಪರಮಾತ್ಮ ಬ್ರಹ್ಮಸ್ತಾನೆ ಅಂತ. ಯಾವ ಪ್ರತ್ಯಯ ಅಂದ್ರೆ ನಮ್ಮಲ್ಲಿ ಇರೋದು ಇದೂನೋ ಪ್ರತ್ಯಯ, ನನ್ನವನು ಅನ್ನೋ ಪ್ರತ್ಯಯ, ನೀನು ಅನ್ನೋ ಪ್ರತ್ಯಯ, ನಾನು ಅನ್ನೋ ಪ್ರತ್ಯಯ ಅಲ್ವನಾ. ನಾಲ್ಕು ಪ್ರತ್ಯಯ, ಮೂರು ಪ್ರತ್ಯಯ ಸಿಗಲ್ಲ, ನಾಲ್ಕನೇ ಪ್ರತ್ಯಯಕ್ಕೂ ಸಿಗೋಲ್ಲ, ಆದ್ರೆ ಮೂರು ಪ್ರತ್ಯಯನ್ನ ಬಿಡಿಸ್ಬೇಕಲ್ಲ, ನಾನು ಅನ್ನೋ ಪ್ರತ್ಯಯದ ದಾರಿಯನ್ನು ಹುಡ್ಕೊಂಡು ಹೋಗ್ರಿ. ಆವಾಗ ನಿಮ್ಗೆ ಒಳ್ಳೆ ಅದ್ಭುತವಾದ ಆನಂದ, ಒಳ್ಳೆ ಜ್ಞಾನ, ಅನುಭವದ ಜ್ಞಾನ, ಯಾರು ಅಲುಗಾಡಿಸೋಕಾಗಲ್ಲ. ನಿಮ್ಮ ಜಾಗ ಇದೆಯಲ್ಲ ಭದ್ರವಾದ್ದು, ಯಾರು ಏನ್ ಮಾಡಿದ್ರು ಸಂದೇಹವೇ ಇರೋಲ್ಲ, ಪ್ರಶ್ನೆನೇ ಇಲ್ಲ, ಯಾರೇನಾದ್ರೂ ಹೇಳಿ ಅರ್ಥವಾಗಿ ಹೋಗಿದೆ, ಓ ಗೊತ್ತಾಯ್ತು ಅಂತ. ರಮಣ ಮಹರ್ಷಿಗಳಾಗುತ್ತೆ, ಅಲ್ಲ ರಮಣ ಮಹರ್ಷಿಗಳು ದೃಷ್ಟಾಂತ ಹೇಳ್ತಾ ಇಲ್ಲ, ನಿಮ್ಮ ಸ್ವಾನುಭವದಲ್ಲಿ ಗೊತ್ತಾಗತ್ತೆ. ಹೀಗೆ ಎಲ್ಲೆಲ್ಲೂ ವ್ಯಾಪಿಸಿರುವ ನಮ್ಮ ಆತ್ಮಸ್ವರೂಪವನ್ನೇ ಬ್ರಹ್ಮವೆಂದು ಅರಿತುಕೊಳ್ಳುವುದೇ ಬ್ರಹ್ಮವಿದ್ಯೆ. ಬ್ರಹ್ಮವನ್ನು ಅರಿತುಕೊಂಡ ಮೇಲೆ ಈಗ ಕುತೂಹಲ ಇಲ್ಲ ಅಂತ ಹೇಳೋಕೆ ಅರಿಯಬೇಕಾದದ್ದು ಉಳಿಯುವುದಿಲ್ಲ. ಈಗ ಅರಿತುಕೊಳ್ಳೋ ಕುತೂಹಲ ಬೇಕು ಅಂತಿರಲ್ಲ, ನಾನು ನನ್ನನ್ನು ಅರ್ತ್ಕೋಬೇಕು ಅಂತ ಕುತೂಹಲ ಬರೋದು ಇಲ್ಲ. ಗೊತ್ತಿಲ್ಲದೆ ಇದ್ದಾನೆ ಕುತೂಹಲ ಏನು ಅಂತ, ಎಲ್ಲವೂ ನಾನು ಅಂತ ಆದ್ಮೇಲೆ ಯಾವುದ್ರ ಬಗ್ಗೆನು ನಿಶ್ಚಿತವಾದ ಜ್ಞಾನ ಎಂದು ಕುತೂಹಲ ಉಳಿಯಲ್ಲ. ಎಲ್ಲವೂ ಅರ್ಥವಾಗಿದೆ, ಅರ್ತುಕೊಳ್ಳಬೇಕಾದ ಉಳಿದಿಲ್ಲ, ತಾನು ಅನ್ನೋ ಬಗ್ಗೆ ಕುತೂಹಲ ಬಳಿಯಲ್ಲ. ಎಷ್ಟು ಯುಕ್ತಿ ಹೇಳಿದ್ರು ಇನ್ನು ಮುಂದೆ ಕುತೂಹಲ ಬರೋದಿಲ್ಲ. ಕುತೂಹಲ ಬರಲಿಲ್ಲ ಅಂದ್ಮೇಲೆ ತನಗಿಂತ ಬೇರೆ ಉಳಿದಿಲ್ಲ ಅಂತ ಆದ್ಮೇಲೆ ಕಾಮ ಇಲ್ಲ, ನನ್ನದಾಗಬೇಕು, ನನಗೆ ಸಂತೋಷ ಕೊಡಬೇಕು. ಈ ಕಾಮ ಅನ್ನೋದೇ ಕೆಟ್ಟ ಸ್ವಭಾವ, ಇಂದ್ರಿಯದಲ್ಲಿ ಹುಟ್ಟಿರೋದು ಕಾಮಾನ್ಯ ಕಾಮ ಇದೆ. ಆ ಕಾಮವನ್ನು ಹೊಡಿಬೇಕಾದ್ರೆ ಆತ್ಮಜ್ಞಾನ ಒಂದಕ್ಕೆ ಆಗೋದು. ಆತ್ಮಜ್ಞಾನಿ ಬಿಟ್ಟು ಇನ್ನು ಯಾವ ಸ್ತರದಲ್ಲಿದ್ರೂ ಕಾಮದ ಹೊಡೆತ ಉಂಟು. ನಿಮಗೆ ಕರ್ಮಯೋಗಿಯೂ ಉಂಟು, ಧ್ಯಾನ ಯೋಗಿಯೂ ಉಂಟು, ಎಲ್ಲರಿಗೂ ಉಂಟು, ಒಬ್ಬನಿಗೆ ಮಾತ್ರ ಕಾಮ ಇಲ್ಲ. ಆತ್ಮಕಾಮ ಅಕಾಮ. ಹೀಗೆ ಬಹಳ ಅದ್ಭುತವಾಗಿ ನಾಲ್ಕೇ ವಾಕ್ಯ, ಬ್ರಹ್ಮವಾಯಿದಮಗ್ರಾಸಿ ತದ ಆತ್ಮಾನಮೇವಾವೇ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ಸರ್ ಆಯ್ತು ಹೋದಾಯ್ತು. ಎಲ್ಲ ಇಡೀ ಉಪನಿಷತ್ತಿನ ವಾಕ್ಯವೆಲ್ಲ ಮುಗಿತು. ಇದನ್ನ ಸರ್ವಾತ್ಮ ಭಾವ ಫಲಕ್ಕೋಸ್ಕರ ಆತ್ಮನಾಗಿ ಆತ್ಮನನ್ನ ಅರಿಯಬೇಕು ಅನ್ನೋದಕ್ಕೆ ಅಧ್ಯಾರೋಪ ಅಪವಾದ ದೃಷ್ಟಿಯಿಂದ ಬ್ರಹ್ಮವಾಯಿದಮಗ್ರಹಾಸೀದಂತ ಒಂದು ಕಾರ್ಯಕಾರಣ ಪ್ರಕ್ರಿಯೆ ತರಹ ತಪ್ಪು ತಿಳುವಳಿಕೆಯ ಪ್ರಕ್ರಿಯೆ ಶುರು ಮಾಡಿದೆ. ತಪ್ಪು ತಿಳುವಳಿಕೆಗೂ ಕಾರ್ಯಕಾರಣಕ್ಕೂ ಏನ್ ಸಂಬಂಧ ನೀವು ಕೇಳಿದ ಏನು ಉತ್ತರ ಹೇಳ್ತೀರ? ಇದ್ದದ್ದನ್ ತಪ್ಪಾಗಿ ತಿಳಿಯೋದೇ ಕಾರ್ಯ, ಯಾವುದನ್ನು ತಪ್ಪು ತಿಳ್ಕೊಂಡಿದ್ರು ಅದೇ ಕಾರಣ. ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳದೆ ತಪ್ಪಾಗಿ ತಿಳಿಯೋದೇ ವ್ಯವಹಾರದಲ್ಲಿ ಕಾರ್ಯ. ಬಟ್ಟೆ ಅಂತ ತಿಳ್ಕೊಳ್ಬೇಕಾದ್ರೆ ಬಟ್ಟೆಯಲ್ಲಿ ಇರೋದು ಯಾವುದು? ಹತ್ತಿ. ಇರುವ ಹತ್ತಿಯನ್ನು ಹತ್ತಿ ಎಂದು ತಿಳಿಯದೇ ಬಟ್ಟೆ ಎಂದು ತಪ್ಪಾಗಿ ತಿಳಿದರೆ ಅದು ಕಾರ್ಯಕಾರಣ ಪ್ರಕ್ರಿಯೆ ಅಂತಾರೆ. ಎರಡಿಲ್ಲ ಅಲ್ಲಿ ಬಟ್ಟೆ ಏನೋ ಮಾಡಿಬಿಟ್ಟ, ಅಲ್ಲಿ ಏನೇನು ಮಾಡಿಲ್ಲ, ಇದ್ದದಿದ್ದಾಗೆ ಅಲ್ವಾ ಕಾರ್ಯಕಾರಣ ಪ್ರಕ್ರಿಯೆ. ಎಲ್ಲೆಲ್ಲಿ ಹೋದ್ರು ಇರೋದೇ ಎರಡು,
ಇದ್ದದ್ದು ತಪ್ಪಾಗಿ ತಿಳಿದಿರೋದ್ ಇರುವ ಚಿನ್ನವನ್ನ ಆಭರಣವೆಂದು ತಪ್ಪಾಗಿ ತಿಳಿದರಿ, ಇರುವ ಪಾತ್ರೆಯನ್ನ ಚಂಬು ಲೋಟ ಹಂಡೆ ಅದು ಇದು ಅಂತ ತಿಳಿದ್ರಿ, ಇರುವುದೇನೋ ಒಂದು ತಾಮ್ರವೋ ಹಿತ್ತಾಳೆ, ಹೀಗೆ ಇರುವ ಸದ್ರೂಪವನ್ನ ಈ ನಾಮರೂಪಗಳಾಗಿ ತಿಳಿದರಿ. ಏನು ತಪ್ಪಾಗಿ ತಿಳ್ಕೊಂಡ್ರೋ ಅದು ಕಾರ್ಯ, ಏನು ಮುಂಚೆ ಇರುತ್ತೋ ಅದು ಕಾರಣ. ತಪ್ಪು ತಿಳುವಳಿಕೆಗೆ ಆಸ್ಪದ ಕೊಟ್ಟದ್ದು ಅಂತ, ಆಸ್ಪದ ಅಂದ್ರೆ ಅವಕಾಶ ಕೊಟ್ಟೆ, ಇದು ಅಧ್ಯಾರೂಪ ಪಾಪ. ಬ್ರಹ್ಮ ಏನ್ ತಪ್ಪು ತಿಳ್ಕೊ ಅಂತ ಹೇಳಲಿಲ್ಲ ಶ್ರುತಿ, ಬ್ರಹ್ಮದ ಮೇಲೆ ಹೇಳ್ಬಿಡ್ತು, ನಮ್ಮ ದೋಷವನ್ನ ತಗೊಂಡು ಹೋಗಿ ಬ್ರಹ್ಮದಲ್ಲಿ ಹಾಕಿ ಅದು ಮಾಯೆ ಮಾಯೆ ಮಾಡಿಸ್ಬಿಡುತ್ತೆ, ದಾಟೋಕ್ಕಾಗಲ್ಲ ಮಾಯೇನಾ, ಏ ಬಹಳ ಕಷ್ಟ ಹಿಡ್ಕೊಂಬಿಡುತ್ತೆ, ಯಾರು ಹಿಡ್ಕೊ ಇವನ್ ಹೋಗಿ ಹಿಡ್ಕೊಳ್ಳೋದು ಆ ಮಾಯೆ ಅಂತ ಹಿಡ್ಕೊಳತ್ತೆ, ಇದನ್ನ ಹೋಗಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂದಿದ್ರ, ಹೋಗಿ ಮದುವೆ ಮಾಡ್ಕೊಂಡು ಅಯ್ಯಯ್ಯೋ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅದು. ಇದ ಯೋ ಯೋ ದೇವಾನಾಂ ಪ್ರತ್ಯಬುದ್ಧ್ಯದ ಒಂದು ಕೋದಮ್ಮ ಓದ ಅಮ್ಮ ಓದ ಯೋ ಯೋ ದೇವಾನಾಂ ಪ್ರತ್ಯಬುದ್ಧ್ಯದ ಕೇಳ್ಬೋದ ಕ್ವೆಶನ್ ಒಂದು ಅದ್ರ ಮುಂಚೆ? ಓ ಯಾವಾಗಲೂ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಬ್ರಹ್ಮದ ಇದು ತಿಳ್ಕೊಳ್ಳೋದ್ರ ಬಗ್ಗೆ, ಆದ್ರೆ ಯಾವಾಗ್ಲೂ ಒಂದ್ ಕ್ವೆಶನ್ ಅದ್ ಎಷ್ಟ್ ಆನ್ಸರ್ ಹೇಳಿದ್ರು ಅದು ಏನೋ ಒಂಥರ ಇನ್ನ ಅದು ಅರ್ಥ ಆಗ್ಲಿಲ್ಲ ಅಂತಾನೆ ಅನ್ಸುತ್ತೆ. ಅದು ಅದು ರಿಯಲೈಸ್ ಆದವ್ರಿಗೆ ಅಂದ್ರೆ ಬ್ರಹ್ಮ ಆತ್ಮಜ್ಞಾನ ಪಡೆದವ್ರಿಗೆ ಅದು ನಮ್ ತರ ಐ ಮೀನ್ ಇನ್ನೇನು ಇರಕ್ಕೇನು ಎಲ್ಲಾನು ದೇವ್ರ ತರ ಕಾಣುತ್ತೆ ಎಲ್ಲಾನು ಇದ್ರ ತರ ಕಾಣುತ್ತೆ ಅಂದ್ರೆ ಒಂಥರ ವಾಟ್ಸ್ ದ ಪಾಯಿಂಟ್ ಇನ್ ಲಿವಿಂಗ್ ಅನ್ಸ್ಬಿಡುತ್ತೆ ಅಲ್ವಾ. ಅವ್ರ ಏನ್ ನೀವ್ ಫಲ ಅಂತ ಅಂದ್ರ ಅಲ್ವಾ ಗುರುಗಳೇ ಸರ್ವಾತ್ಮ ಭಾವ ಬರುತ್ತೆ ಅಂತ, ಅದ್ ಒಂದೇ ಬರೋದ ಇನ್ನೇನು ಇರಲ್ವ ಇನ್ನೇನಿರುತ್ತೆ ಚೇಂಜ್ ಅಂತ ಹೇಳಿ ಅವ್ರಿಗೆ. ಅವ್ರು ಹೆಂಗ್ ನಡ್ಕೋತಾರೆ ಲೈಫ್ ಅಲ್ಲಿ ಅದಾದ್ಮೇಲೆ ಆತ್ಮಜ್ಞಾನ ಪಡೆದ್ಮೇಲೆ ಏನ್ ಮಾಡ್ತಾರೆ ಅವರು ಅಂದ್ರೆ? ಯಾವ ಬ್ರಹ್ಮವನ್ ಕೇಳ್ತೀರಾ ದೇಹವನ್ ಕೇಳ್ತೀರಾ ತಿಳ್ಕೊಂಡು ಜ್ಞಾನಿನ ಅವರು ಅಂದ್ರೆ ಬ್ರಹ್ಮವನ್ನ ಬ್ರಹ್ಮವನ್ನ ಕೇಳ್ಬೇಕಲ್ವಾ, ಆ ದೇಹ ಅನ್ನೋದು ಅವ್ರಿಗೆ ಉಪಾಧಿ ಆಗ್ಬಿಟ್ಟಿರುತ್ತೆ ಅಲ್ವಾ. ದೇಹವನ್ ಕೇಳ ಹಾಗಿಲ್ಲ, ದೇಹವನ್ ಕೇಳ ಹಾಗಿಲ್ಲ, ಅದೇ ಬರೋದು ನನಗೆ ಯಾವಾಗ್ಲೂ ಪ್ರಾಬ್ಲಮ್ ಗುರುಗಳೇ. ಅವ್ರು ಲೋಕದಲ್ಲಿ ದೇ ಹ್ಯಾವ್ ಟು ಕಂಟಿನ್ಯೂ ಟು ಫಂಕ್ಷನ್ ಅಲ್ವಾ, ಇರ್ಬೇಕು ನಮ್ ತರನೇ ಜೀವ ಇರ್ಬೇಕಲ್ವಾ ಅವರು. ಹೌದು ಯಾವಾಗ್ಲೂ ನನಗೆ ಅದು ಯಾಕೋ ಅದು ನಿಮ್ ದೃಷ್ಟಿ ಅವ್ರ ಮೇಲೆ ಯಾಕೆ ಹೇಳ್ತೀರಾ ನಾವು ತಪ್ಪು ತಿಳ್ಕೊಂಡಿದೀವಿ ಅಂತ ಅವರು ತಪ್ಪು ತಿಳ್ಕೊಳ್ಳಿ, ನಾವು ದೇಹ ಇದ್ದವರಾದ್ರೆ ಅವರು ದೇಹ ಇದ್ದಾರೆ ಅವ್ರೇನೋ ತಿಳ್ಕೊಂಡ್ಬಿಟ್ರು. ಅದಾದ್ಮೇಲೆ ಐ ಮೀನ್ ಇನ್ನ ಬಾಡಿ ಫಂಕ್ಷನ್ಸ್ ಅಂತೂ ಆಗ್ಲೇಬೇಕಾ, ದೇ ಹ್ಯಾವ್ ಟು ಲಿವ್ ವಿತ್ ದ ಉಪಾಧಿ ಅಲ್ವಾ. ಈ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತ ಇರುತ್ತೆ ಅದ್ರಲ್ಲಿ ಫಂಕ್ಷನ್ ಆಗ್ಲೇಬೇಕಾಗುತ್ತೆ. ಬಾಡಿ ಅನ್ನೋದೇ ಒಂದು ಕಲ್ಪನೆ, ಅದು ಇದ್ಮೇಲೆ ತಾನೆ ಫಂಕ್ಷನ್, ಅದು ಯಾವಾಗ್ಲೂ ಬ್ರಹ್ಮವೇ ತಾನೆ. ಬಾಡಿ ಯಾಕೆ ಉಳಿಸ್ಕೋತಾರ ಅವ್ರು, ಬಾಡಿ ಉಳಿಸ್ಕೋತಾರ ಪ್ರಪಂಚವನ್ನೆಲ್ಲ ಬ್ರಹ್ಮ ಮಾಡೋರು ಅವ್ರ ದೇಹ ಯಾಕೆ ಉಳಿಸ್ಕೋತಾರ? ಅನ್ನ ತಿನ್ನೋದು ಅದೆಲ್ಲಾನು ಬೇಸಿಕ್ ಫಂಕ್ಷನ್ಸ್ ಅಂತ ಇರುತ್ತೆ ಅಲ್ವಾ. ಈ ಉಪಾಧಿ ಇದೆಯಪ್ಪ, ಆ ಉಪಾಧಿಗಂತೂ ಅವ್ರ ದೇಹ ಈಗ ಕನಸಲ್ಲಿ ಬಿಟ್ಟು ಬಂದ್ವಿ, ನಾನೇನೋ ಕನಸು ಬಿಟ್ಟು ಬಂದೆ, ಅಲ್ಲಿ ಇದ್ದವರೆಲ್ಲ ಏನಾದ್ರು ಅವ್ರ ದೇಹ ಏನಾಯ್ತು? ಅಲ್ಲ ನಮ್ಮ ದೃಷ್ಟಿಯಿಂದ ಕ್ವಶನ್ ಹೊರತು ಅವರ ದೃಷ್ಟಿಯಲ್ಲಿ ಯಾವುದು ಯಾವಾಗ್ಲೂ ಬೇರೆ ಇಲ್ಲ. ಫಂಕ್ಷನ್ ಮಾಡಿದ್ರು ಬ್ರಹ್ಮವೇ, ಮಾಡದೆ ಹೋದ್ರು ಬ್ರಹ್ಮವೇ. ನಿಮ್ಮ ದೃಷ್ಟಿಯಿಂದ ಫಂಕ್ಷನ್ ಮಾಡೋದು, ನಾವು ನಮ್ಮ ದೃಷ್ಟಿಯಿಂದ ಇನ್ನೊಬ್ಬರ ಮೇಲೆ ಹೇರಬಾರ್ದು. ನಮಗೆ ಏನೇನು ಕಾಯಿಲೆ ಬರುತ್ತೋ ಒಬ್ಬರನ್ನ ಹತ್ರ ಹೇಳೋರು, ಪ್ರಪಂಚ ಎಲ್ರಿಗೂ ನಾನು ನಂದು ಇದ್ದೇ ಇರುತ್ತೆ, ಎಲ್ಲರಲ್ಲೂ ಕಾಮ ಇದ್ದೇ ಇರುತ್ತೆ, ಎಲ್ರು ಸುಳ್ಳೆ ಹೇಳೇ ಹೇಳ್ತಾರೆ, ಎಲ್ರು ಮೋಸ ಮಾಡೇ ಮಾಡ್ತಾರೆ, ಇದೇನು ಅಂದ್ರೆ ಅವನ ದೃಷ್ಟಿ ಇನ್ನೊಬ್ರು ಹೇಳೋದು. ನಮಗೇನ್ ಅನ್ಸಿದ್ಯೋ ನಮ್ದು ಹೇಳಿದ್ರೆ ಸಾಕು, ಇನ್ನೊಬ್ಬರ ಮೇಲೆ ಏನು ಹೇಳಕ್ ಹೋಗ್ಬಾರ್ದು. ಅವರನ್ನ ಸೇವೆ ಮಾಡಿ ಅವ್ರ ಮಾತನ್ನು ಕೇಳಿ ನಮ್ಮ ಅಜ್ಞಾನ ಕಳ್ಕೊಂಡ್ರೆ ಸಾಕು, ಅವ್ರು ಹೇಗಿದ್ದಾರೆ ಊಹೆ ಮಾಡಕ್ ಆಗಲ್ಲ. ವ್ಯವಹಾರದಲ್ಲಿ ಇನ್ನೊಬ್ಬರ ಮನಸ್ಸನ್ನು ಊಹೆ ಮಾಡಕ್ ಆಗತ್ತ? ತಪ್ಪು ತಿಳ್ಕೊಂಡವರತ್ತೇ ಆಗಲ್ಲ. ಇನ್ನು ಜ್ಞಾನಿಗಳ ಮನಸ್ಸನ್ನ ಇವ್ರು ಹೇಳ್ತಾರೆ ಗೌಡಪಾದರು, ಅಜೇ ಸಾಮ್ಯೇಚ ಏಕೇಚ ಭವಿಷ್ಯಂತಿ ಮಹಾಧಿಯ. ಅವ್ರ ಬುದ್ಧಿ ಭಾರಿ ಬುದ್ಧಿ, ಬ್ರಹ್ಮವನ್ನ ಆತ್ಮ ಅಂತ ತಿಳ್ಕೊಂಡವ್ರದು. ಅಂತ ಅಜಸಾಮ್ಯನದಲ್ಲಿ ಯಾರು ಮಹಾಬುದ್ಧಿ ಆದವ್ರು ತಿಳ್ಕೋತಾರೋ, ತೇಹಿ ಲೋಕೇ ಮಹಾಜ್ಞಾನಾಹ ತಚ್ಚ ಲೋಕೋ ನಗಾಹದೆ. ಅವರು ಮಹಾಜ್ಞಾನಿಗಳು, ಅವರ ಮನಸ್ಸನ್ನು ಬುದ್ಧಿಯನ್ನು ಯಾರ ಕೈಲೂ ಹೇಗಿರುತ್ತೆ ಅಂತ ಊಹೆ ಮಾಡಕ್ ಆಗಲ್ಲ. ಸುಮ್ನೆ ಮಾಡಕ್ ಆಗದೆ ಇರೋದನ್ನ ಯಾತಕ್ ಮಾಡಕ್ ಹೋಗ, ಸುಮ್ನೆ ಇದ್ರು ಆಸೆ
ನಿಮಗೆ ಬರ್ದಿಟ್ಬಿಡ್ಬೇಕು ಸ್ವಲ್ಪ ನಮ್ಮ ಅಲ್ಲಮ್ಮ ನಿಮಗ್ ತಿಳ್ಕೊಂಡು ಏನ್ ಮಾಡ್ತೀರಿ ಹೇಳ್ರಿ ಅವ್ರು ಹೇಗೆ ನಡ್ಕೋತಾರೆ ಅಂತ ಹೇಳ್ಕೊಂಡು ನೀವೇನ್ ಮಾಡ್ತೀವಿ ನೀವು ತಿಳ್ಕೊಂಡ್ರಾಯ್ತು ಹಾಗೆ ಇರ್ಬೇಕು ಅಂತ ಜ್ಞಾನಿಗಳು ಹಾಗೆ ಅನುಕರಣೆ ಮಾಡೋಕ್ಕಾಗಲ್ಲ ಜ್ಞಾನಿಯನ್ನ ಅದಕ್ಕ ಜ್ಞಾನಿಯನ್ನ ಅಜ್ಞಾನಿ ಅನುಕರಣೆ ಮಾಡೋದೇ ತಪ್ಪು ಅಂತೀವಿ ನಾವು ಜ್ಞಾನಿಯನ್ನ ಅನುಕರಣೆ ಮಾಡಿ ಮೇಲ್ಮಟ್ಟ ಅಂತ ನಿಮ್ ಮಟ್ಟಕ್ಕೆ ನೀನು ಸರ್ ನಡ್ಕೊಂಡು ನಿನ್ನ ಅನುಭವ ಮಟ್ಟ ಬೇರೆ ಇರಲಿ ತದ್ಯೋಯೋ ದೇವಾನ ಪ್ರತ್ಯಬುದ್ಧತ ಹೋದಾ ಯಾರು ಓದೋದ ತದ್ಯೋಯೋ ದೇವಾನ ಪ್ರತ್ಯಬುದ್ಧತ ಸೇವ ತದ ಭವತ್ ತದರ್ಶೀನಾಂ ತಥಾ ಮನುಷ್ಯಾಣಾಂ ತದ್ದೈತತ್ ಪಶ್ಯನ್ ಋಷಿರ್ ವಾಮದೇವಃ ಪ್ರತಿಪೇದೆ ಅಹಂ ಅನುರಭವಂ ಸೂರ್ಯಶ್ಚ ಇತಿ. ಹಾ, ಈ ಬ್ರಹ್ಮವನ್ನ ಆತ್ಮವಾಗಿ ತಿಳಿಯುವ ಅವಕಾಶ ಪಟ್ಯ ನಮಸ್ಕಾರ ಊರು ಬೆಂಗಳೂರಿಗೆ ಬಿಟ್ರ ಇಟ್ಟಿದೆ ಮುಂದಿಂದ ಸಾಕು ಆಯ್ತು ಎರಡನೇ ನಿಮಿಷ ಇರೋದು ಸಾಕು. ಇಲ್ಲಿ ಈ ಜಾಗದಲ್ಲಿ ಈ ಬ್ರಹ್ಮಜ್ಞಾನಕ್ಕೆ ಈ ಜಗತ್ತಿನಲ್ಲಿ ದೇವತೆಗಳ ಅಧಿಕಾರವೋ ಋಷಿಗಳಿಗೋ ಮನುಷ್ಯರಿಗೋ ಅಂತ ಕೇಳಿದ್ರೆ ಯೋ ಯೋ ಅಂದ್ರು ಯಾರ್ಯಾರು ತಿಳ್ಕೋತಾರೋ ಅವರಿಗೆ, ಯಾರಿಗೆ ಅದೇ ಬ್ರಹ್ಮವೇ ಬೇಕು ಅಂತಾರೋ ಅವರೇ ಅಧಿಕಾರಿಗಳು. ಬಾಕಿ ಹೊರಗಿನ ಆಕಾರ ಹೆಂಗಸು ಗಂಡಸು ಕುಲ ಗೋತ್ರ ಜಾತಿ ಯಾವುದೂ ಇಲ್ಲ. ಏನಿರ್ಬೇಕು? ಒಂದೇ ಒಂದು ಕ್ವಾಲಿಫಿಕೇಶನ್, ಅವನೇ ಬೇಕು, ಪರಮಾತ್ಮನೇ ಬೇಕು ಅಂತಿದ್ರೆ ಅವನಿಗೆ ತಿಳ್ಕೊಳ್ಳೋ ಯೋಗ್ಯತೆ ಅವನೇ ಕೊಡ್ತಾನೆ ಬರತ್ತೆ ಅಂತ ಗುರುಗಳು ಸಿಗ್ತಾರೆ. ನಮ್ಮಲ್ಲಿ ಅದೇ ಇಲ್ಲ, ನಾವು ಪ್ರಪಂಚದ ಎಲ್ಲ ಅಗದು ಅಗದು ಮುಗಿದು ಜಗದು ಅನುಭವಿಸಿ ಆಮೇಲೆ ಒಂದ್ ದಿವಸ ಇನ್ನು ಕೊನೆ ಉಸಿರಲ್ಲಿದ್ರೆ ನೋಡೋಣ, ಇನ್ನು ಟೈಮ್ ಇದೆಯಲ್ಲ, ಇನ್ನೊಂದ್ ಜನ್ಮಕ್ಕೆ ನೋಡೋಣ ಅಂತೀವಿ. ಅಲ್ಲಪ್ಪ ಈಗಲೇ ಬೇಕು, ಅಯ್ಯೋ ಈಗ ಬೇಕು ಅಂತಂದ್ರೆ ಇದೆಲ್ಲ ಬಿಡ್ಬೇಕು ಅಂತೀರಿ ನೀವ? ಬೇಡ ಅಲ್ಲ, ನೀವು ಯಾವುದೇ ಒಂದೊಂದು ಪ್ರಪಂಚದಲ್ಲಿ ಪಡಿಬೇಕಾದ್ರು ಅದೇ ಬೇಕು ಅಂತ ಅವಾಗ ಪಡ್ಕೊಂಡಿದ್ದೀರಿ, ಆಮೇಲೆ ಅದನ್ನ ಒಂಥರ ಉದಾಸೀನ ಮಾಡ್ಬಿಡ್ತಾರೆ. ಹುಡುಗಿನೇ ಬೇಕು ಅಂತ ನೀನೇ ಪ್ರಾಣ ಅಂತ ಹೇಳಿ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಮೇಲೆ ಮನೆಯಲ್ಲೇ ಮನೆಗೆ ಬರದೆ ಹೊರಗಡೆನೆ ಇದು ಬಿಡ್ತಾನೆ. ಅಂದ್ರೆ ಮನುಷ್ಯನಿಗೆ ಅದೇ ಬೇಕು ಅನ್ನೋದು ಯಾವುದ್ರಲ್ಲೂ ನೆಲೆ ಇಲ್ಲ. ಮಹಾ ಚಂಚಲ, ಕಳ್ಳ. ಕಳ್ಳ ಅಂದ್ರೆ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋದು. ಪರಮಾತ್ಮನೇ ಬೇಕು ಅಂದ್ರೆ ಅದೇ ಬೇಕಪ್ಪ, ಬಾಕಿದ್ದೇನು ಬೇಡ ಅಂದ್ರೆ ಆಗತ್ತೆ. ಅದಕ್ಕೆ ಅವರು ಯಾರ್ಯಾರು ದೇವತೆಗಳಲ್ಲಿ ಹೀಗಿದ್ರೋ, ಯಾರ್ಯಾರು ಋಷಿಗಳಲ್ಲಿ ಹೀಗಿದ್ರೋ, ಯಾರ್ಯಾರು ಮನುಷ್ಯರಲ್ಲಿ ಹೀಗಿದ್ರೋ ಅನ್ನುವಾಗ ಶಂಕರಾಚಾರ್ಯರು ಅವರವರ ಲೌಕಿಕ ಶಕ್ತಿಯನ್ನು ಲೆಕ್ಕ ಮಾಡಲಿಲ್ಲ. ಅವರು ಇವು ದೇವತೆಗಳು ಮಹಾಶಕ್ತಿಶಾಲಿಗಳು, ಋಷಿಗಳು ಮಹಾ ತಪಸ್ಸುಗಳು, ಮನುಷ್ಯರು ಅಲ್ಪ ವೀರ್ಯರು, ಹಾಗೇನಿಲ್ಲ. ಆ ಪರಮಾತ್ಮನು ಹೃದಯದಲ್ಲಿರೋದಕ್ಕೆ ಅವರ ದೇಹದಲ್ಲಿ ಮಾತಿ ಲೆಕ್ಕ ಇಲ್ಲ. ಬ್ಯಾಟ್ರಿ ಇಸ್ ರನ್ನಿಂಗ್ ಲೋ, ಓಕೆ ಆಯ್ತು, ಟೈಮ್ ಇಸ್ ಓವರ್. ಅದನ್ನ ತಿಳಿದ ಕ್ಷಣದಲ್ಲೇ ಫಲ ಆಗತ್ತೆ ಅಂತ ಪಶ್ಯನ್ ಪ್ರತಿಭೇದೆ ಇಷ್ಟನ್ ಗಾಯತಿ ಅಂತ ಹೇಳಿದಾಗ ನಿಂತ್ಕೊಂಡು ಹಾಡ್ತಾರೆ, ನಿಲ್ಲೋದು ಬೇರೆ ಹಾಡೋದು ಬೇರೆ ಆಗಲ್ವೋ. ತಿಳಿದ ಸಮಯದಲ್ಲಿ ಸರ್ವಾತ್ಮ ಭಾವ, ಅದಕ್ಕೆ ಕಾಲ ದೇಶ ಯಾವ ತಡೆನೂ ಇಲ್ಲ ಅಂತ ಹೇಳಿ ಅಹಂ ಋಷಿ ವಾಮದೇವರು ಗರ್ಭದಲ್ಲೇ ಇದ್ದಾಗಲೇ ನಾನೇ ಮನು ನಾನೇ ಸೂರ್ಯ ಅಂತ ಹೇಳಿ ಶಾಸ್ತ್ರ ದೃಷ್ಟಿಯಿಂದ ಸರ್ವಾತ್ಮ ಭಾವವನ್ನು ಹೇಳ್ಕೊಂಡಿದ್ದಾನೆ. ಅಖಂಡ ಭಗವದ್ಗೀತೆಯು ಪರಮಾತ್ಮ ಕೃಷ್ಣ ಹೇಳಿರೋದು ನಾನೇ ಇದೆಲ್ಲ ನನ್ನಲ್ಲೇ ಇಲ್ಲ ಅನ್ನೋದು ಇದೇ ಸರ್ವಾತ್ಮ ಭಾವದ ದೃಷ್ಟಿಯಿಂದ. ಮೈ ಸರ್ವಾಣಿ ಭೂತ ಸೂತ್ರಾಣಿ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯ ತಥಾ. ಕೃಷ್ಣನಾಗಿ ಹೇಳಲಿಲ್ಲ, ಇದೇ ಬ್ರಹ್ಮಸ್ವರೂಪ ಹೇಳಿದ್ದು. ಇವತ್ತಿನ ಪಾಠ ಆಯ್ತು, ಟೈಮ್ ಕರೆಕ್ಟ್ 11:00.